ದಿವಾಳಿ ಆಗಿರೋ ಪಾಕಿಸ್ತಾನದಲ್ಲಿ ಈಗ ಎಲೆಕ್ಷನ್ ಫೀವರ್ ತೊಂಬತ್ತು ದಿನಗಳಲ್ಲಿ ಪಾಕಿಸ್ತಾನ ಪ್ರಧಾನಿ ಆಯ್ಕೆಗೆ ಚುನಾವಣೆ ನಡೆಯುತ್ತಾ ಮೂರು ದಿನಗಳ ಮುಂಚೆ ಸಂಸತ್ ವಿಸರ್ಜನೆ ಮಾಡಿದ್ದೇಕೆ ಪಾಕ್ ಪ್ರಧಾನಿ ನಮ್ಮ ಭಾರತದ ನೆರೆಯ ದೇಶ ರಾಷ್ಟ್ರ ಆಗಿತ್ತು ಮಿತ್ರ ರಾಷ್ಟ್ರ ಈಗ ಶತ್ರು ರಾಷ್ಟ್ರ ಬದ್ಧ ವೈರಿಗಳ ರಾಷ್ಟ್ರ ನಮಗೆ ಪಾಕಿಸ್ತಾನ ಬದ್ಧ ವೈರಿ ನೋ ಡೌಟ್ ಇದರಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಸಾಕಷ್ಟು ಅಂಶಗಳಿದಾವೆ ಯಾಕೆ ಭಾರತಕ್ಕೆ ಪಾಕಿಸ್ತಾನ ಬದ್ಧ ವೈರಿ ಅಂತ ಸದ್ಯ ಪಾಕಿಸ್ತಾನ ದಿವಾಳಿ ದೇಶ ಅಲ್ಲಿ ಸಾಮಾಜಿಕ ಸ್ಥಿತಿ ಕೂಡ ಸರಿಯಾಗಿಲ್ಲ ಆರ್ಥಿಕ ಸ್ಥಿತಿಯಂತೂ ಇಲ್ವೇ ಇಲ್ಲ ಈಗ ರಾಜಕೀಯ ಸಿಸ್ಟಮ್ ಕೂಡ ಅಲ್ಲಿ ಇಲ್ಲ ಇತ್ತೀಚೆಗಷ್ಟೇ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಅರೆಸ್ಟ್ ಆಗಿದೆ ಈ ಐದು ವರ್ಷ ಅವರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂತಿಲ್ಲ ಹಾಗಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಭ್ರಷ್ಟಾಚಾರದ ಆರೋಪದ ವಿಚಾರದಲ್ಲಿ ಇಮ್ರಾನ್ ಖಾನ್ ಜೈಲು ಸೇರಿದ್ದಾರೆ ಈ ನಡುವೆ ಇನ್ನು ಮೂರು ದಿನಕ್ಕೆ ಪಾಕಿಸ್ತಾನದ ಏನು ಸಂಸತ್ ಟೈಮ್ ಮುಗಿದೋಗ್ತಾ ಇತ್ತು ಆದರೆ ಈ ಮೂರು ದಿನ ಇರಬೇಕಾದ್ರೇ ಲೋಕಸಭೆಯನ್ನು ಅಂದರೆ ಅಲ್ಲಿನ ಸಂಸತ್ತನ್ನು ಪಾಕಿಸ್ತಾನ ಸಂಸತ್ತನ್ನು ಬುಧವಾರ ತಡರಾತ್ರಿ ವಿಸರ್ಜನೆಯನ್ನು ಮಾಡಲಾಗಿದೆ ಸಾರ್ವತ್ರಿಕ ಚುನಾವಣೆಗೆ ರೆಡಿಯಾಗಿದೆ ಸೊ ಸಹಜವಾಗಿಯೇ ಯಾಕೆ ಈ ರೀತಿಯಾಗಿ ಆಯಿತು ಅಂದರೆ ಪ್ರಧಾನಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ಮೂರು ದಿನ ಇರಬೇಕಾದ್ರೆ ಬುಧವಾರ ನೈಟ್ ಈಗ ಸಂಸತ್ತನ್ನು ವಿಸರ್ಜನೆ ಮಾಡಿದ್ದಾರೆ ಸಹಜವಾಗಿಯೇ ಪಾಕಿಸ್ತಾನದಲ್ಲಿ ಒಂದು ವೇಳೆ ಅವಧಿ ಪೂರ್ಣ ಮಾಡಿ ಚುನಾವಣಾ ಆಯೋಗವೇ ಚುನಾವಣೆಯನ್ನು ಮಾಡಬೇಕು ಅಂತಿದ್ರೆ ಒಂದು ಸಂಸತ್ತಿನ ಅವಧಿ ಮುಗಿದ ಎರಡು ತಿಂಗಳು ಅಥವಾ ಅರವತ್ತು ದಿನಗಳ ಒಳಗಾಗಿ ಚುನಾವಣೆ ನಡೀಬೇಕು ಪಾಕಿಸ್ತಾನಕ್ಕೆ ಆದರೆ ಮೂರು ದಿನ ಇರಬೇಕಾದ್ರೆ ಈಗ ವಿಸರ್ಜನೆ ಮಾಡಿರೋದ್ರಿಂದ ವಿಸರ್ಜನೆ ಸಂಸತ್ ವಿಸರ್ಜನೆ ಆದ ತೊಂಬತ್ತು ದಿನಗಳ ಒಳಗೆ ತೊಂಬತ್ತು ದಿನ ಟೈಮ್ ಇರುತ್ತೆ ತೊಂಬತ್ತು ದಿನಗಳ ಒಳಗೆ ಚುನಾವಣೆಯನ್ನು ಮಾಡಬೇಕು ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗಕ್ಕೆ ಈಗ ಒಂದು ತಿಂಗಳು ಗ್ರೇ ಸ್ಪಿರಿಟ್ ಸಿಕ್ಕಿದೆ ಅಂದರೆ ಮೂವತ್ತು ದಿನದಲ್ಲಿ ಈಗ ಚುನಾವಣೆಯನ್ನು ಮಾಡಬೇಕು ಪಾಕಿಸ್ತಾನ ಮೊದಲೇ ಪಾಕಿಸ್ತಾನ ಪಾಪರ್ ಆಗಿದೆ ದಿವಾಳಿ ಆಗಿದೆ ದುಡ್ಡಿಲ್ಲ ಎಲೆಕ್ಷನ್ ಮಾಡೋಕ್ಕೂ ಕೂಡ ಚುನಾವಣೆ ಆಯೋಗದಲ್ಲಿ ಪಾಕಿಸ್ತಾನದಲ್ಲಿ ದುಡ್ಡಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಿದ್ರೆ ಎಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಎಲೆಕ್ಷನ್ ಮಾಡೋಕೆ ಸಾಧ್ಯನ ಈಗ ಪಾಕಿಸ್ತಾನದಲ್ಲಿ ಅನ್ನೋದೆಲ್ಲ ಆಗ್ತಾ ಇದೆ ಯಾಕೆ ಈ ಆಗಲೇ ಹೇಳಿದೆ ಅರವತ್ತು ದಿನಗಳಿಂದ ತೊಂಬತ್ತು ದಿನಗಳಿಗೆ ಈಗ ಏರಿಕೆ ಆಗಿದೆ ತೊಂಬತ್ತು ದಿನದಲ್ಲಿ ಎಲೆಕ್ಷನ್ ಮಾಡಬೇಕು ಈ ನಡುವೆ ಪಾಕಿಸ್ತಾನದಲ್ಲಿ ಚುನಾವಣಾ ಆಯೋಗ ಹೊಸ ಜನಗಣತಿಯ ಆಧಾರದ ಮೇಲೆ ಈಗ ಎಲೆಕ್ಷನ್ ಮಾಡೋದಕ್ಕೆ ಕೆಲವೊಂದಿಷ್ಟು ನೂರಾರು ಕ್ಷೇತ್ರಗಳ ಪುನರ್ವಿಂಗಡಣೆ ಮರು ವಿನ್ಯಾಸವನ್ನು ಮಾಡ್ತಿದೆ ನಾವೇನು ಡಿಮಿಲಿಟೇಷನ್ ಕರಿತೀವಿ ಕಾರಣ ಭಾರತದಲ್ಲಿ ಆ ಡಿಮಿಲಿಟೇಷನನ್ನು ಈಗ ಪಾಕಿಸ್ತಾನ ಕೂಡ ಆಗ್ತಾ ಇದೆ ಹೀಗಾಗಿ ಈ ಪ್ರಕ್ರಿಯೆ ಆಗೋದಕ್ಕೆ ತುಂಬ ಟೈಮ್ ತಗೊಬಹುದು ಮೂರು ತಿಂಗಳಲ್ಲಿ ಆಗಲ್ಲ ಸೊ ಮೂರು ತಿಂಗಳಲ್ಲಿ ಆಗದೇ ಹೋದರೆ ಚುನಾವಣಾ ಆಯೋಗ ಅದಕ್ಕೆ ಸಂಬಂಧಪಟ್ಟಂತಹ ರೀಸನನ್ನು ಕೊಟ್ಟು ಒಂದು ಉಸ್ತುವಾರಿ ಪ್ರಧಾನಿಯನ್ನು ನೇಮಕ ಮಾಡಬೇಕು ಈಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಸಂಸತ್ತನ್ನು ವಿಸರ್ಜನೆ ಮಾಡಿರೋದ್ರಿಂದ ಶರೀಫ್ ಪ್ರಧಾನಿ ಆಗಿರ್ತಾರಾ ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿಯನ್ನು ಪ್ರಧಾನಿ ಮಾಡ್ತಾರಾ ಅನ್ನೋ ಒಂದು ಗೊಂದಲ ಇದೆ ಈ ಮೂರು ದಿನದಲ್ಲಿ ಆ ಪ್ರಕ್ರಿಯೆ ಆಗಬೇಕು ಹಂಗಾಮಿ ನವೆನ್ ಸಿ ಎಮ್ ಹಂಗಾಮಿ ಪ್ರಧಾನಿ ಅಂತ ಕರಿತೀವೋ ಅದೇ ರೀತಿ ಹಂಗಾಮಿ ಪ್ರಧಾನಿಯನ್ನು ಪಾಕಿಸ್ತಾನಕ್ಕೆ ನೇಮಕ ಆಗಬೇಕು ಅವರ ಅವಧಿ ಮೂರು ತಿಂಗಳಿರುತ್ತೆ ಚುನಾವಣೆ ನಡೆದರೆ ಹೊಸ ಪಕ್ಷ ಅಧಿಕಾರಕ್ಕೆ ಬಂದರೆ ಹೊಸೊಬ್ಬರು ಆಗ್ತಾರೆ ಆದರೆ ಈ ಮೂರು ತಿಂಗಳಲ್ಲಿ ಚುನಾವಣೆ ಮಾಡೋ ಡೌಟು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಪಾಕಿಸ್ತಾನಕ್ಕೆಲ್ಲ ಆಗಲ್ಲ ಈ ಮೂರು ತಿಂಗಳಲ್ಲಿ ಅಂತ ನೋಡೋಣ ಸಾಕಷ್ಟು ರಾಜಕೀಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ ಪಾಕಿಸ್ತಾನ ಈ ಬಾರಿ ಏನಾಗಬಹುದು ಸಾಮಾನ್ಯವಾಗಿ ರಾಜಕೀಯ ಬಂದ ತಕ್ಷಣ ಸಾಕಷ್ಟು ಬಾಂಬ್ ಬ್ಲಾಸ್ಟ್ಗಳು ಮರ್ಡರು ಕೊಲೆ ಗುಂಡೇಟು ಎಲ್ಲವೂ ಕೂಡ ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಥರ ಆಗಿಬಿಟ್ಟಿದೆ ಪಾಕಿಸ್ತಾನದಲ್ಲಿ ಬೆಂದ್ರಜಿ ಬುಟ್ಟೋ ಇಂದ ಹಿಡಿದು ಸಾಕಷ್ಟು ನಾಯಕರ ಹತ್ಯೆ ಆಗಿದೆ ಈಗ ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ ಶರೀಫ್ ಪ್ರಧಾನಿ ಸದ್ಯಕ್ಕೆ ಹಂಗಾಮಿ ಅಂತ ನಾವು ಕರಿಬೋದು ನೆಕ್ಸ್ಟ್ ಯಾರಾಗ್ತಾರೆ ಪಾಕಿಸ್ತಾನದ ಚುನಾವಣೆ ನಡೆದು ಯಾರು ಗೆಲ್ತಾರೆ ಪಾಕಿಸ್ತಾನಕ್ಕೆ ಮತ್ತೆ ಈ ದಿವಾಳಿ ಪಾಕಿಸ್ತಾನ ಪಾಪರ್ ಪಾಕಿಸ್ತಾನ ಇದೆಲ್ಲ ಏನು ಕರಿತೀವಿ ಅದು ಹೋಗುತ್ತಾ ಸಾಮಾಜಿಕ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿ ಉತ್ತಮ ಆಗುತ್ತಾ ಇದೆಲ್ಲ ಆಗಬೇಕು ಅಂದರೆ ಅಲ್ಲಿನ ಭಯೋತ್ಪಾದನೆ ಟೆರರಿಸಮ್ ಅಂತೆ ಆಗಬೇಕು ಉಗ್ರರಿಗೆ ಕೊಡ್ತಕ್ಕಂಥ ಅನುದಾನ ಅವ್ರು ಕೊಡ್ತಕ್ಕಂಥ ಸಪೋರ್ಟ್ ನಿಂತರೆ ಒಂದು ದೇಶ ಸದೃಢವಾಗಿರೋಕ್ಕೆ ಸಾಧ್ಯ ನಮ್ಮ ದೇಶ ನಮ್ಮ ದೇಶ ಸದೃಢವಾಗಿಲ್ಲ ಬೇರೆ ದೇಶದ ಮೇಲೆ ನಾವು ಸೀಡನ್ನು ತಿಳ್ಸ್ಕೊಳ್ತೀವಿ ಅಂದರೆ ಅದು ಮೂರ್ಖರ ಪರಮಾವಧಿ ಮೂರ್ಖತನ ಪಾಕಿಸ್ತಾನ ಇವತ್ತು ಆಗ್ತಿರೋದು ಅದೇ ಸೊ ಏನು ಹೇಳ್ತೀರಾ ಪಾಕಿಸ್ತಾನದ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ